ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕೊನೆಗೂ 2019 ಹೋಳಿ ಹಬ್ಬವಂತೂ ಬಂದೇ ಬಿಟ್ಟಿದೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಸಂಬಂಧಿಗಳೊಂದಿಗೆ ಬಣ್ಣದ ಓಕಳಿಯನ್ನು ಆಡುತ್ತಿದ್ದರೆ ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಣ್ಣ ಬಣ್ಣದ ಓಕುಳಿ ಆಡುವವರೆಲ್ಲರಿಗೂ ಒಂದು ಕಿವಿ ಮಾತು. ಇಂದು SSLC ವಿದ್ಯಾರ್ಥಿಗಳ ಪರೀಕ್ಷೆ ಇದೆ. ದಯವಿಟ್ಟು ಅವರಿಗೆ ಬಣ್ಣ ಹಾಕಿ ತೊಂದರೆ ಉಂಟು ಮಾಡಬೇಡಿ. ಇದು ನಮ್ಮ ಕಡೆಯಿಂದ ಮನಪೂರ್ವಕ ವಿನಂತಿ. ಬನ್ನಿ ಗೆಳೆಯರೇ, ಈ ಹೋಳಿ ಹಬ್ಬದಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ್ರೂ 2 ನಿಮಿಷದಲ್ಲಿ ಒಂದೇ ಬಾರಿ ಮುಖ ತೊಳೆದರೆ ಸಂಪೂರ್ಣ ಬಣ್ಣ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೆಲವೊಂದು ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ನೀಡ್ತೇವೆ. ಬಹಳಷ್ಟು ಜನರು ಬಣ್ಣವನ್ನು ನೀರಿನೊಂದಿಗೆ ಬೆರೆಸಿ ಆಡ್ತಾರೆ. ಇನ್ನು ಕೆಲವರು ಪಾಕೆಟ್ನಲ್ಲಿ ದೊರೆಯುವ ಪುಡಿ ಬಣ್ಣವನ್ನು ಹಚ್ಚುತ್ತಾರೆ. ಇಲ್ಲಿ ಪುಡಿ ಬಣ್ಣ ಹಚ್ಚೋದಾದರೆ ಬೇಗನೆ ಬಣ್ಣ ಹೋಗುತ್ತದೆ. ಆದರೆ ಮೊದಲೇ ನೀರಿನಲ್ಲಿ ಬಣ್ಣದ ಪುಡಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಈ ಬಣ್ಣವು ಬಹಳಷ್ಟು ಜನರಿಗೆ ಹಬ್ಬ ಮುಗಿದರೂ 3-4 ದಿನಗಳವರೆಗೆ ಮುಖದ ಮೇಲಿನ ಬಣ್ಣವು ಯಾವುದೇ ಸೋಪು ಮತ್ತು ಯಾವುದೇ ಏನೇ ಹಚ್ಚಿದ್ರೂ ಕೂಡ ಹೋಗೋದಿಲ್ಲ. ಆದರೆ ಇಲ್ಲಿ ನಾವು ಒಂದು ಉಪಾಯ ಹೇಳುವುದಾದರೆ, ನಿಮ್ಮ ಮನೆಯಿಂದ ಬಣ್ಣ ಹಾಕಲು ಹೊರ ಹೋಗುವ ಮೊದಲೇ ನಿಮ್ಮ ಮುಖಕ್ಕೆ ಮೊದಲೇ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿಕೊಂಡು ಹೋದರೆ ಅದರ ಮೇಲೆ ಯಾವುದೇ ಬಣ್ಣ ಹಾಕಿದರೂ ಬಣ್ಣ ಕಾಣಿಸುತ್ತೆ. ಆದರೆ ಒಂದೇ ಒಂದು ಬಾರಿ ಚೆನ್ನಾಗಿ ಮುಖ ತೊಳೆದರೆ ಸಂಪೂರ್ಣ ಬಣ್ಣ ಹೊರಟು ಹೋಗುತ್ತದೆ. ಈ ರೀತಿಯಾಗಿ ನಿಮ್ಮ ಮುಖಕ್ಕೆ ನಿಮ್ಮ ಮನೆಯಲ್ಲಿ ದೊರೆಯುವ ತಲೆ ಕೂದಲಿಗೆ ಹಚ್ಚಿಕೊಳ್ಳುವ ಕೊಬ್ಬರಿ ಎಣ್ಣೆಯನ್ನು ದೇಹದ ಎಲ್ಲ ಭಾಗಕ್ಕೂ ಹಚ್ಚಿಕೊಳ್ಳುವುದರಿಂದ ಯಾವ ಕಡೆ ಬಣ್ಣ ಮೈ ಮೇಲೆ ಚೆಲ್ಲಿದ್ರೂ ಕೂಡ ಸುಲಭವಾಗಿ ಒಂದೇ ಬಾರಿ ತೊಳೆದುಕೊಂಡರೆ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಇನ್ನೂ ಒಂದು ಸಲಹೆ ಎಂದರೆ, ಪುಡಿ ಬಣ್ಣವಾಡುವುದು ಅತ್ಯುತ್ತಮ ಅಂತಾನೆ ಹೇಳಬಹುದು. ಹಾಗಾಗಿ ಹೋಳಿ ಹಬ್ಬದಂದು ಬಣ್ಣವಾಡುವ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಮರೆಯದೆ ಈ ವಿಷಯವನ್ನು ತಿಳಿಸಿ ಅಥವಾ ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.